ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಆರಾಮ? ಸೊ ಓಕೆ, ಸೊ ನಿನ್ನೆ ಬಂದುಬಿಟ್ಟು ಬಿಗ್ ಬಾಸಲ್ಲಿ ಏನೇನು ನಡೀತಿದೆ ಅಂದ್ಬಿಟ್ಟು ಹೋಗಿ ನೋಡ್ಕೊಂಬಂದ್ಬಿಡೋಣ ಒಂದು ರೌಂಡು. ಸೊ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗ್ಬಿಡೋಣ. ಸೊ ಹನುಮಂತು ಮತ್ತು ಧನರಾಜ್ ಬಂದುಬಿಟ್ಟು ಫಿಟ್ನೆಸ್ ಬಗ್ಗೆ ಮಾತು ಹೇಳ್ತಾ ಇರ್ತಾರೆ. ಸೊ ಫಿಟ್ನೆಸ್ಸಲ್ಲಿ ಏನೇನು ನಡೀತಾ ಇದೆ, ಸೊ ಅದ್ರ ಬಗ್ಗೆ ಅವ್ರು ಅದನ್ನು ಅಭಿಪ್ರಾಯನ ತಿಳಿಸ್ತಾ ಇರ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಸೊ ಅಷ್ಟು ಒಂದು ಕ್ರೇಜಿಯಾದ ವಿಚಾರ, ಅಷ್ಟೊಂದು ನೀಟಾಗಿ ಅದನ್ನು ಪ್ರಕಾರ ಹೇಳ್ತಾಯಿದ್ರು. ಸೊ ಅದನ್ನು ಎಷ್ಟು ಚೆನ್ನಾಗಿ ಅವರು ಅದನ್ನು ಅರ್ಪಿಸಿದ್ರಂದ್ರೆ ತುಂಬಾ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ. ಸೊ ಹನುಮಂತ ಅದನ್ನು ಅಷ್ಟೊಂದು ಫನ್ನಿ ವೇಲಿ ತೊಗೊಂಡೋಗಿ ಕಾಮಿಡಿ ಮಾಡಿಕೊಂಡು ಸೊ ಅಷ್ಟೊಂದು ಚೆನ್ನಾಗಿ ಅದನ್ನು ವೇರಿಯೇಷನ್ ಮಾಡ್ತಾಯಿದ್ರು. ಸೊ ಬಿಗ್ ಬಾಸ್ ಬಂದುಬಿಟ್ಟು ಒಂದು ಟಾಸ್ಕ್ನ ಇದು ಮಾಡ್ತಾಯಿದ್ರು. ಸೊ ಆ ಟಾಸ್ಕ್ ಬಗ್ಗೆ ತಿಳಿಸ್ತಾಯಿದ್ರು, ಏನೋ ಒಂದು ಟಾಸ್ಕ್ ಬರೋದಿದೆ, ಟಾಸ್ಕಲ್ಲಿ ಏನೇನಿದೆ ಅಂದರೆ ಒಂದು ಒಂದು 5 ಕಾರ್ಡ್ ಇರುತ್ತೆ. ಸೊ 5 ಕಾರ್ಡಲ್ಲಿ ಒಂದು ಅದರಲ್ಲಿ ತುಂಬಗಳೇ ವಿಶಸ್ ಇರುತ್ತೆ. ಆ ಕಾರ್ಡ್ ಒಂದು ವೀಕ್ ತಾನೇ ಯೂಸ್ ಆಗ್ತಾ ಇರುತ್ತೆ ಅಂತ ಹೇಳಿರ್ತಾರೆ. ಆದರೆ ಸಡನ್ನಾಗಿ ಯಾಕೆ ಒಂದಿನ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಒಂದು ಸಲ ಆ ಕಾರ್ಡ್ ಯೂಸ್ ಮಾಡಿಬಿಟ್ಟಂದ್ರೆ ಸೊ ಆ ಕಾರ್ಡ್ ಮತ್ತೆ ಬಂದುಬಿಟ್ಟು ಯೂಸ್ ಆಗಲ್ಲ ಅಂದ್ಬಿಟ್ಟು ಅದು ಹೇಳ್ತಾ ಇರ್ತಾರೆ. ಸೊ ನಂಗೆ ಏನಂದರೆ ಆ ಕಾರ್ಡ್ ಬಂದುಬಿಟ್ಟು ವಿಶಸ್ ಕಾರ್ಡು. ಸೊ ಒಂದು ಟಾಸ್ಕಲ್ಲಿ ಬಂದುಬಿಟ್ಟು ನೀವು ಗೆದ್ದರಂದರೆ ನಿಮಗೊಂದು ವಿಶಸ್ ಕಾರ್ಡ್ ಇರುತ್ತೆ. ಸೊ ಸೇಫ್ಟಿ ಮಾಡೋ ಕಾರ್ಡು ಮತ್ತು ಇಮ್ಯುನಿಟಿ ಕಾರ್ಡ್ ಅಂತ ಇರುತ್ತೆ, ಒಬ್ಬರು ನಾಮಿನೇಟ್ ಮಾಡೋ ಕಾರ್ಡ್ ಇರುತ್ತೆ, ಒಂದು ಈ ಥರ ವೇರಿಯೇಷನ್ಗೋಸ್ಕರ ಒಂದು ಕಾರ್ಡುಗಳು ಇಟ್ಟಿರ್ತಾರೆ. ಸೊ ಆ ಕಾರ್ಡ್ ನೀಡ್ಸ್ ನಿಮಗೆ ಏನಾದ್ರು ಟಾಸ್ಕಲ್ಲಿ ಗೆದ್ದಂದ್ರೆ ನೀವು ಆಪೋಸಿಟ್ ಟೀಮ್ನ ಒಂದು ಅಟ್ಯಾಕ್ನ ಇಲ್ಲ ಏನಾದ್ರು ಒಂದು ಇದನ್ನ ಇಂಪ್ರೂವ್ ಮಾಡ್ಬೋದಾಗಿತ್ತು, ಇಲ್ಲಾಂದರೆ ಇನ್ನೊಂದು ಟೀಮ್ನ ನೀವು ಆ ಟೀಮ್ನ ಆಟದಿಂದ ಆಚಾಡ್ಬೋದಾಗಿತ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹನುಮ ಬಂದ್ಬಿಟ್ಟು ಹಾಡು ಆಡ್ತಾಯಿದ್ರು. ಸೊ ಅದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಕೇಳೋಕ್ಕೆ. ಸೊ ಎಲ್ಲರೂ ಖುಷಿಪಟ್ಟರು ಅದನ್ನ ಹಾಡು ಕೇಳಿ. ಸೊ ನಾನಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅದಕ್ಕೆ ಹಾಡು ಕೇಳಿಬಿಟ್ಟು. ಸೊ ಹೋಪ್ಫುಲಿ ಅದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಧನರಾಜ್ ಮತ್ತು ತ್ರಿವಿಕ್ರಮ್ ಬಂದ್ಬಿಟ್ಟು ಧರ್ಮ ಬಗ್ಗೆ ಮಾತಾಡ್ತಾರೆ. ಸೊ ಏನು ನಡೀತಾ ಇದೆ ಅಂದ್ಬಿಟ್ಟು ಅದನ್ನು ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟು ಮೋಕ್ಷಿತ ಗೌತಮಿ ಮತ್ತು ಅದ್ರ ಬಗ್ಗೆ ಬಾತ್ರೂಮ್ ಸೀಕ್ವೆನ್ಸ್ ಬಗ್ಗೆ ಮಂಜು ಜೊತೆ ಅವರು ಮಾತಾಡ್ತಾ ಇರ್ತಾರೆ. ಸೊ ಮಂಜು ಏನಂತಾರಂದರೆ, ಸೊ ಬಾತ್ರೂಮಲ್ಲಿ ಅದೇನೋ ಫ್ಲಶ್ ಮಾಡಬೇಡ, ಸೊ ಎಲ್ಲನೂ ಸೋರ್ಕೊಂಬಿಡತ್ತೆ ಅಂತ ಹೇಳಿರ್ತಾರೆ. ಸೊ ಅದೇನೋ ಅಂದಿದ್ದಾರೆ ಕಾಣಿಸುತ್ತೆ. ಸೊ ಅವ್ರಿಗೆಲ್ಲ ಅದು ಹರ್ಟ್ ಆಗಿದೆ ಅಂತ ಕಾಣಿಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಸೊ ಆಮೇಲೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಇದು ಬರುತ್ತೆ. ಸೊ ಏನಂದರೆ ಒಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕ್ ಏನಿರುತ್ತೆ ಅಂದರೆ, ಸೊ ಈ ಬಾಲ್ನ ಸೊ ಮೇಲ್ಗಡೆ ಕೂತ್ಕೊಂಡು ಪುಷ್ ಮಕ್ಕೊಂಬಿಟ್ಟು ಪುಷ್ ಮಾಡ್ಬಾರ್ದು, ಸೇಫ್ಟಿ ಮಾಡಬೇಕು. ಯಾವ ಟೀಮ್ ಅಂತ ಇಬ್ಬರು ಟೀಮ್ ಬಂದ್ಬಿಟ್ಟು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಆ ಟೀಮ್ನ ತುಂಬಾ ಡಿಸೈಡ್ ಮಾಡಿದ ಕಾರಣದಕ್ಕೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಸೊ ಆ್ಯಕ್ಚುಲಿ ಹೇಳೋಕೋದಾನೆ ಟೀಮ್ಗಳು, ಸೊ ಫಸ್ಟ್ ಆಫ್ ಆಲ್ ನಾನು ನಂಬಕ್ಕೆ ಆಗಲಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ವೇರಿಯೇಷನ್ಗೋಸ್ಕರ ಅವ್ರು ಆಟ ಆಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು ಅದು ಗೇಮಲ್ಲಿ. ಸೊ ಬಿಗ್ ಬಾಲ್ ಕಂಟೆಸ್ಟೆಂಟ್ಸು, ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಐಶ್ವರ್ಯ, ಭವ್ಯ, ಚೈತ್ರ, ಗೌತಮಿ ಅವ್ರು ಆಟ ಆಡ್ತಾರೆ. ಮಂಜು ಅವರು ಮತ್ತು ಶಶಿ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಬಿಡ್ತಾರೆ. ಮಂಜು ಅವ್ರು ಶಶಿ ಅವರು ಪ್ಲ್ಯಾನ್ ಮಾಡ್ಕೊಂಡ ತಕ್ಷಣ, ನೋಡು ನಾನು ಲಾಸ್ಟಿಗೆವರೆಗೂ ನಿನಗೆ ಆಟಾಡೋಕೆ ಬಿಟ್ಬಿಡ್ತೀನಿ, ಸೊ ನಾವು ಆಟಾಡಲ್ಲ, ಸೊ ನೋಡೋಣ ನಾವು ನೀವು ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳಿದಾಗ, ಸೊ ಅವ್ರು ಆಟಾಡುವಾಗ ಐಶ್ವರ್ಯ ಮತ್ತು ಭವ್ಯಾಗೆ ಹೇಳ್ಬಿಡ್ತಾರೆ, ನೋಡು ಭವ್ಯ ಐಶ್ವರ್ಯ ಈ ಇದಕ್ಕೆ ಬಂದು ಹಾಕಿ. ಸೊ ಈ ಕಡೆ ಬಂದುಬಿಟ್ಟು ಗೌತಮಿ ಮತ್ತು ಚೈತ್ರ ಅವ್ರದ್ದು ಇದೆ, ಅಲ್ಲಿ ಬಂದುಬಿಟ್ಟು ಕೇಜ್ ಒಳಗಡೆ ಹಾಕಿಬಿಡಿ. ಆಮೇಲೆ ಒಂದು ಇಮ್ಯುನಿಟಿ ಟಾಸ್ಕ್ ಬರೋದಿದೆ, ಅದರಲ್ಲಿ ಚೆನ್ನಾಗಿ ಆಟಾಡ್ಬೋದು ಅಂತ ಒಂದು ವಾದನ ಕೊಡ್ತಾರೆ. ಸೊ ತುಂಬಾ ಕ್ಲಿಯರ್ ಕಟ್ಟಾಗಿರುತ್ತೆ ಆ್ಯಕ್ಚುಲಿ ಹೇಳೋಕೋದಂದ್ರೆ, ಅದನ್ನು ತುಂಬಾ ನನಗೆ ಕ್ರೇಜಿ ಅನಿಸ್ಬಿಡ್ತು. ಸೊ ಈ ಥರನೂ ಆಟಾಡ್ಬೋದು ಅಂತ. ಸೊ ಆಮೇಲೆ ಯೆಲ್ಲೋ ಟೀಮ್ ಬಂದುಬಿಟ್ಟು ಓನ್ ಆಗುತ್ತೆ ಫಸ್ಟ್ ರೌಂಡಲ್ಲಿ. ಸೊ ಶಶಿರ್ ಕುಮಾರ್ ಟೀಮ್ ಮತ್ತು ಓನ್ ಆಗಿಬಿಡುತ್ತೆ. ಸೊ ರೆಡ್ ಟೀಮ್ ಬಂದುಬಿಟ್ಟು ಔಟ್ ಸೈಡ್ ಇಟ್ಬಿಡ್ತಾರೆ. ಸೊ ಒಂದನ್ನ ಯೂಸ್ ಮಾಡ್ತಾರೆ ಕಾರ್ಡ್ನ, ಯಾರಂದರೆ ಒಂದು ಟೀಮ್ನ ನೀವು ಆಚಾಡ್ಬೋದು ಅಂತ. ಸೊ ಅವಾಗ ಧರ್ಮ ಮತ್ತು ಧನರಾಜ್ ಮತ್ತು ಮಂಜು, ಸೊ ಅವ್ರು ಬಂದುಬಿಟ್ಟು ನೆಕ್ಸ್ಟ್ ಆಟಾಡ್ತಾರೆ. ಸೊ ರೆಡ್ ಟೀಮ್ ಔಟ್ ಸೈಡ್ ಇರ್ತಾರೆ, ಯಾರಂದರೆ ಗೌತಮಿ ಟೀಮ್ ಬಂದು, ಯಾಕಂದರೆ ಗೌತಮಿ ಟೀಮಲ್ಲಿ ತ್ರಿವಿಕ್ರಮ್ದವ್ರು ಇರ್ತಾರೆ, ಅದಕ್ಕೇ ಅವ್ರ ಟೀಮ್ನ ಆಚೆ ಇಟ್ಬಿಡ್ತಾರೆ. ಸೊ ಭಯ ಆಗ್ತದೆ, ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಮಂಜುವರೆಗೂ ಸ್ವಲ್ಪ ಭಯ ಬಿದ್ದುಬಿಟ್ರೆ ಅಂತ. ಸೊ ತುಂಬಾ ದೊಡ್ಡ ಜಗಳ ನಡೀತಾ ಇರುತ್ತೆ. ನೆಕ್ಸ್ಟ್ ಆದಮೇಲೆ ಧರ್ಮ ಮತ್ತು ನಟರಾಜು ಮತ್ತು ಮಂಜು ಅವ್ರು ಆಟಾಡಬೇಕಾಗತ್ತೆ. ಅದರಲ್ಲಿ ಚೂಸ್ ಮಾಡಿಬಿಡ್ತಾರೆ ಗ್ರೀಮ್ ಟೀಮ್ ಬಂದುಬಿಟ್ಟು, ಧನರಾಜ್ ಮತ್ತು ಮಂಜು ಅವ್ರು ಬಂದುಬಿಟ್ಟು ಚೂಸ್ ಮಾಡಿಬಿಡ್ತಾರೆ. ಸೊ ಯಾರನ್ನ ಧರ್ಮ ಅವ್ರನ್ನ ಇದ್ರನ್ನ ಹಾಕ್ಬಿಡೋಣ ಅಂತ. ಸೊ ಯಾರಂದರೆ ಅವ್ರು ಇವ್ರ ಟೀಮ್ ಅಂತ, ಇವ್ರು ಚೈತ್ರ ಟೀಮ್ ಬಂದುಬಿಟ್ಟು ಅದನ್ನು ಆಚೆಕಡೆ ಹಾಕ್ಬಿಡೋಣ ಅಂತ. ಸೊ ಅದಕ್ಕೋಸ್ಕರನೇ ಅವ್ರು ಇಟ್ಟಿರ್ತಾರೆ. ಸೊ ಅನುಷ ಶಶಿರ್ ಬಂದುಬಿಟ್ಟು ಅದೇ ಫೈಟ್ ಮಾಡ್ತಾ ಇರ್ತಾರೆ ಸೊ ಮಂಜು ಅವ್ರ ಮುಂದ್ಗಡೆ. ಸೊ ಮಂಜು ಅವ್ರು ಈ ಥರ ನೀವು ಪ್ಲ್ಯಾನ್ ಮಾಡಿದ ನನಗೆ ಅರ್ಥನೇ ಆಗಲಿಲ್ಲ. ಆ ಪ್ಲ್ಯಾನ್ ಬಂದುಬಿಟ್ಟು ತುಂಬಾ ದೊಡ್ಡ ವಿಷಯಕ್ಕಿರುತ್ತೆ. ಸೊ ನೆಕ್ಸ್ಟು ಮೋಕ್ಷಿತ ಗೌತಮಿ ಬಂದುಬಿಟ್ಟು ಇನ್ಮೇಲೆ ಯಾರನ್ನು ಬಿಲೀವ್ ಮಾಡ್ಬಾರ್ದು, ನಮ್ಮನ್ನು ನಾವು ಆಟ ಬಿಲೀವ್ ಮಾಡಬೇಕಾಗತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ನಮ್ಗೆ ತುಂಬಾ ಅವಾಗ ಅನಿಸಿರುತ್ತೆ. ಸೊ ಮೋಕ್ಷಿತ ಪ್ರೋಮೋದ ನೋಡುವಾಗ, ಸೊ ನೆಕ್ಸ್ಟ್ ಟೈಮಿಂದ ಅವ್ರು ಮಾತಾಡೋದಿಲ್ಲ, ಸೊ ಅಷ್ಟೊಂದು ಜಗಳ ಆಗುತ್ತೆ ಇರ್ತಾರೆ, ನೆಕ್ಸ್ಟ್ ಟೈಮಿಂದ ಕೂಡಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಟ್ವಿಸ್ಟ್ ಇರೋದು,
ಸೊ ಶಶಿರು ಮತ್ತು ಚೈತ್ರ ಬಂದ್ಬಿಟ್ಟು ತುಂಬಾ ದೊಡ್ಡ ಫೈಟ್ ಆಗ್ಬಿಡತ್ತೆ. ಆ ರೀತಿ ಹೆಂಗೆ ಯಾವ ಮಟ್ಟಿಗೆ ಹೋಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಲೆವೆಲ್ಗೆ ಹೋಗಿರುತ್ತೆ ಆ್ಯಕ್ಚುಲಿ ಹೇಳೋಕ್ಕೋದಂದ್ರೆ. ಸೊ ಈ ಥರ ಆಟಾಡೋಣ, ಸೊ ಈ ಥರ ಮಾಡೋಣ ಅಂದ್ಬಿಟ್ಟು ತುಂಬಾ ಆ ವೇರಿಯಸ್ ರೀಸನ್ಗೋಸ್ಕರ ಆ ಆಟದಿಂದನೇ ತುಂಬಾ ಹುರುಪಲ್ಲಿದ್ದ ವ್ಯಕ್ತಿ ಬಂದ್ಬಿಟ್ಟು ತುಂಬಾ ಆ ಡಲ್ಲಿಗೆ ಹೋಗ್ಬಿಡ್ತಾನೆ. ಸೊ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಆ ರೀತಿ ಹೋಗಿದ್ದಕ್ಕೆ ಮತ್ತು ಮಂಜು ಗೌತಮಿ ಬಂದ್ಬಿಟ್ಟು ಅದೇ ಮೈಂಡ್ ಗೇಮು, ನಾವೇನು ಫ್ರಾಡ್ ಮಾಡಿಲ್ಲ, ಸೊ ನೀವು ಈ ಥರ ಆಟಾಡ್ಬೋದಲ್ಲ, ಯಾಕೆ ಆ ಥರ ಆಟಾಡ್ತಲ್ಲ ಅಂದ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ. ಸೊ ತುಂಬಾ ಸ್ಟುಪಿಡ್ ರೀಸನ್ ಆಗಿರುತ್ತೆ. ಸೊ ನೀವು ಭಯ ಬಿದ್ದಿದ್ದೀರಾ, ಸೊ ಇನ್ಮೇಲಿಂದನೇ ಹ್ಯಾಂಗೆ ಆಟಾಡ್ತೀರ ಅಂದ್ಬಿಟ್ಟು ಒಂದು ಆ ಸಂಕಟನೆ ಬರ್ತಾ ಇರುತ್ತೆ. ಸೊ ನೋಡೋಣ, ಚೆನ್ನಾಗಿ ಆಟಾಡ್ತಾರೆ. ಸೊ ಬಿಗ್ ಬಾಸಿಂದ ಚೈತ್ರ ಟೀಮ್ ಔಟ್ ಆಗ್ಬಿಡುತ್ತೆ. ಸೊ ಎಲ್ಲೋ ಟೀಮ್ ಬಂದ್ಬಿಟ್ಟು ಗೇಮಲ್ಲಿ ವಿನ್ ಆಗ್ಬಿಡುತ್ತೆ. ಸೊ ಆಮೇಲೆ ಗ್ರೀನ್ ಟೀಮ್ ಬಂದ್ಬಿಟ್ಟು ಓನ್ ಆಗುತ್ತೆ. ಸೊ ಮಂಜು ಟೀಮ್ ಬಂದ್ಬಿಟ್ಟು ವಿನ್ ಆಗ್ಬಿಡುತ್ತೆ. ಸೊ ಗ್ರೀನ್ ಟೀಮ್ ಚೂಸ್ ಮಾಡ್ತಾರೆ, ಸೊ ಒಂದು ಕಾರ್ಡ್ ಹೆಂಗಾರೆ ಚೂಸ್ ಮಾಡಿ ಅಂತ. ಸೊ ಆವಾಗ ಬಂದ್ಬಿಟ್ಟು ಕಿಕ್ಔಟ್ ಟೀದಂತ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್ ಹೆಂಗಂದ್ರೆ ಪಟ್ಟೆ ಅಂತ ಹೋಗಿ ಚೂಸ್ ಮಾಡ್ಬಿಡ್ತಾರೆ. ಅವ್ರು ಚೂಸ್ ಮಾಡೋದಾಗ ಏನಂತಾರಂದರೆ ನೆಕ್ಸ್ಟ್ ಟೀಮಿಂದ ಬಂದ್ಬಿಟ್ಟು ಚೈತ್ರ ಗೇಮ್ ಅಂತ ಆಟಾಡ್ಬಾರ್ದಿತ್ತು, ಮತ್ತು ಗೌತಮಿ ಟೀಮ್ ಆಟಾಡ್ಬಾರ್ದಂತ ಹೇಳ್ತಾರೆ. ಸೊ ಆವಾಗ ಬಂದ್ಬಿಟ್ಟು ಹನುಮಂತನಿಗೆ ಒಂದು ಚಾನ್ಸ್ ಕೊಡ್ತಾರೆ ಬಿಗ್ ಬಾಸ್ದವರು. ಏನಂದರೆ ಹನುಮಾನ್ ಟೀಮ್ ಬಂದ್ಬಿಟ್ಟು ಅದನ್ನೇ ಹೇಳೋದು. ಸೊ ಈವನ್ ನೀವು ಇದ್ರ ಕಿಕ್ಔಟ್ ಟೀಮ್ ಯೂಸ್ ಮಾಡ್ತಾಯಿದ್ರೆ ಅಂದರೆ, ಸೊ ನೀವು ಬಂದ್ಬಿಟ್ಟು ಹನುಮಂತ ಓಕೆ ಅಂದರೆ ಮಾತ್ರ ಅದು ಓಕೆ ಆಗೋದು, ಇಲ್ಲಾಂದ್ರೆ ಅಲ್ಲಿ ತನಕ ಓಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಮಂಜುವರು ಬಂದ್ಬಿಟ್ಟು ಆ ಕಿಕ್ಔಟ್ ಟೀಮ್ನ ತಗೊಂಡ್ಬಿಡ್ತಾರೆ. ಸೊ ತುಂಬಾ ಕಷ್ಟ ಆಗ್ತಿರುತ್ತೆ. ಸೊ ಆ ಕಡೆ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಹನುಮಂತ ಒಪ್ಕೊಳ್ಳಲ್ಲ ಆ ಟೀಮ್ನ, ಸೊ ಆ ಥರ ಮಾಡೋದಕ್ಕೆ. ಸೊ ನೋಡೋಣ, ಅದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡೋಕ್ಕೆ. ಸೊ ಅದು ಒಪ್ಪಲಿಲ್ಲ. ಸೊ ಬೇರೆ ಏನಾದರೂ ಇಡ್ಬೋದ ಅಂತ ಕೇಳಿದಾಗ ಚೈತ್ರ ಟೀಮ್ ಬಂದ್ಬಿಟ್ಟು ಚೂಸ್ ಮಾಡ್ಬೋದಾಗಿತ್ತು. ಸೊ ಚೈತ್ರ ಟೀಮ್ನ ಚೂಸ್ ಮಾಡಿಬಿಟ್ಟು ಆಚೆ ಆಡ್ತಾರೆ. ಸೊ ನನಗೆ ಇಲ್ಲಿ ಗೇಮ್ಸು ಒಂದು ಸ್ವಲ್ಪ ಅರಿವಾಗ್ಬಿಡುತ್ತೆ. ಸೊ ಭಯ ಬಂದ್ಬಿಟ್ಟು ಅಪ್ರಿಷಿಯೇಟಿಂಗ್ ಮಾಡ್ತಾನಿಲ್ಲ ನನ್ನನ್ನು. ಸೊ ತುಂಬ ಕಡೆ ಗೇಮ್ ಆಟಾಡ್ತಾ ಇದ್ದೀನಿ, ಯಾಕೆ ನನ್ನನ್ನು ರೆಕಗ್ನೈಸೇಷನ್ನೇ ಮಾಡ್ತಲ್ಲ ಅಂದ್ಬಿಟ್ಟು ಒಂದು ಅಳ್ತಾ ಇರ್ತಲ್ಲ. ಸೊ ಮೋಕ್ಷಿತ ಗೌತಮಿ ಬಂದ್ಬಿಟ್ಟು ಮಂಜು ಬಗ್ಗೆ ಮಾತಾಡ್ತಾ ಇರ್ತಾರೆ, ಮಂಜು ಯಾಕೆ ಈ ಥರ ಆಗಿದ್ದಾನೆ, ಸೊ ತುಂಬಾ ವೇರಿಯೇಷನ್ ಆಗ್ತಾಯಿದೆ ಅಂದ್ಬಿಟ್ಟು ಗೇಮ್ ಯಾವ ಥರ ಸ್ಟ್ಯಾಂಡ್ ತೋತದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ತುಂಬಾ ಜಗಳ ಮತ್ತು ಹೆಲ್ಪಿಂಗ್ ನೇಚರು ಎಲ್ಲ ಸ್ಟ್ಯಾಂಡ್ ಎಲ್ಲ ಹೋಗ್ತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ರಿಕ್ ಗೇಮ್ ಬರುತ್ತೆ. ಬ್ರಿಕ್ ಗೇಮ್ ಏನಂದರೆ ಇದೇ ಬ್ಯಾಲೆನ್ಸಿಂಗ್ ಗೇಮು, ಹೋಲ್ ಸೀಸನಿಂದ ಆಟಾಡ್ಸ್ಕೊಂಬರ್ತಾ ಇದ್ದಾರೆ. ಸೊ ಹೋಲ್ ಸೀಸನಿಂದ ಅದನ್ನೇ ಆಟಾಡ್ಸ್ಕೊಂಬರ್ತಾ ಇರೋದು. ಸೊ ಇದರಲ್ಲಿ ಮೂರು ಟೀಮ್ ಆಟಾಡ್ಬೋದಾಗಿತ್ತು. ಸೊ ಎಲ್ಲೋ ಗ್ರೀನ್ ಟೀಮು ಮತ್ತು ರೆಡ್ ಟೀಮು. ಎಲ್ಲೋ ಟೀಮಲ್ಲಿ ಐಶ್ವರ್ಯ ಮತ್ತು ಯಾರಂದ್ರೆ ಧನರಾಜು ಮತ್ತು ಶಶಿಧರ್. ಗ್ರೀನ್ ಟೀಮಲ್ಲಿ ಮಂಜು, ಶಶಿ, ಸುರೇಶ್, ಭವ್ಯ. ರೆಡ್ ಟೀಮಲ್ಲಿ ಗೌತಮಿ, ತ್ರಿವಿಕ್ರಮ್ ಮತ್ತು ಅನುಶೌರ್ ಇತ್ತು. ಸೊ ಬಿಗ್ ಬಾಸ್ ಟೀಮಲ್ಲಿ ಚೆನ್ನಾಗಿ ಆಟಾಡ್ತಾರೆ, ನೋಡಿದ್ರೆ ಸಖತ್ತಾಗಿ ಆಟಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಆಗಿತ್ತು, ಆದರೆ ಬಾಂಬ್ ಆಗಿತ್ತು ನನಗೆ ಅನ್ಸೋ ಮಟ್ಟಿಗೆ ಎಲ್ಲ ಗೇಮ್ಗಳು. ಸೊ ತ್ರಿವಿಕ್ರಮ್ ಟೀಮ್ ಬಂದ್ಬಿಟ್ಟು ಹೆಂಗೋ ವಿನ್ ಆಗ್ಬಿಡುತ್ತೆ. ಸೊ ತುಂಬಾ ಇದು ಈಸಿನೇ. ಸೊ ಬಿಗ್ ಬಾಸ್ ಬಂದ್ಬಿಟ್ಟು ಇಮಿಷಿ ಓನ್ ಮಾಡೋದಕ್ಕೆ ಇಮ್ಯುನಿಟಿ ಕಾರ್ಡ್ ಸಿಗುತ್ತೆ. ಇಮ್ಯುನಿಟಿ ಕಾರ್ಡ್ ಏನಂದರೆ ನಾಮಿನೇಷನಿಂದ ಸೇಫ್ ಆಗೋದು ಈ ವಾರದಲ್ಲಿ. ಸೊ ಅದಕ್ಕೋಸ್ಕರ ಅನುಷಾನ ಇದು ಮಾಡ್ತಾರೆ. ಸೊ ತ್ರಿವಿಕ್ರಮ್ನ ಒಪ್ಕೊಂಡ್ಬಿಡ್ತಾರೆ, ಇಲ್ಲ ನಾವು ಅನುಷಾನ ಇದು ಮಾಡೋಣ, ಸೊ ಅವರು ಸೇಫ್ ಆಗಲಿ. ತುಂಬ ವಾರದಿಂದ ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಸೊ ಅನುಷಾ ಅವರು ಅದನ್ನೇ ಮಾಡಲಿ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ನಾಮಿನೇಷನ್ ಪ್ರಕಾರ ಮೋಕ್ಷಿತ, ಸುರೇಶು ಮತ್ತು ಧನರಾಜ್ ಇರ್ತಾರೆ. ಮಂಜು, ಧನರಾಜ್, ಹನುಮಾನ್ ಅಂದ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ತಾಯಿರ್ತಾರೆ. ಸೊ ನಗದು ಹೇಳ್ತಾರೆ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇರ್ತಾರೆ. ಸೊ ತುಂಬಾ ಚೆನ್ನಾಗಿ ನಗ್ತಾ ಇರ್ತಾರೆ. ಸೊ ಒಳಗಡೆ ಆಮೇಲೆ ಗೌತಮಿ, ಮಂಜು ಮತ್ತು ಮೋಕ್ಷಿತ ಮತ್ತು ಲಾಸ್ಟಿಗೆ ಸಡನ್ನಾಗಿ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸೊ ತುಂಬಾ ಅದು ನೋಡೋಕ್ಕೆ ಕ್ರಿಂಜಿ ಆಗಿತ್ತು. ಇದು ಹೆಂಗಪ್ಪ ಇವರು ಸಡನ್ನಾಗಿ ಈ ಥರ ಫ್ರೆಂಡ್ಸ್ ಆಗ್ಬಿಟ್ರು ಅಂದ್ಬಿಟ್ಟು ನನಗಂತೂ ಅದು ಅರ್ಥನೇ ಆಗಲಿಲ್ಲ. ಆ್ಯಕ್ಚುಲಿ ಲಾಸ್ಟಿಗೆ ಎಲ್ಲರೂ ನೋಡಿದ ತಕ್ಷಣ ನಾವು ಒಗ್ಗಟ್ಟು ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಲಾಸ್ಟಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಬಿಡ್ತಾರೆ. ಅಷ್ಟೊಂದು ಜಗಳ ನಡೀತಾ ಇರುತ್ತೆ, ಲಾಸ್ಟಿಗೂ ಫ್ರೆಂಡ್ಶಿಪ್ ಆಗ್ಬಿಡ್ತಾರೆ. ಆಮೇಲೆ ಸುರೇಶು, ಮೋಕ್ಷಿತ ಮತ್ತು ಗೌತಮ್ ಬಂದ್ಬಿಟ್ಟು ಯಾರಂದರೆ ಹನುಮಂತ ನಾಮಿನೇಷನ್ ಮಾಡಿದ್ದು ತುಂಬಾ ನಗ್ತಾ ಇರ್ತಾರೆ. ಸೊ ಕಾಮಿಡಿ ಮಾಡಿಕೊಂಡು ಅವ್ರ ನಾಮಿನೇಷನ್ ಬಂದ್ಬಿಟ್ಟು ನನಗೆ ಇಷ್ಟನೇ ಆಗಲಿಲ್ಲ, ನಂಗೆ ತುಂಬಾ ಇದಾಗ್ತಿದೆ, ಇದು ಹೆಂಗೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಾಮಿನೇಷನ್ ಮಾಡೋಕ್ಕೂ ಬರ್ತಾಯಿಲ್ಲ ಅವನಿಗೆ ಅಂದ್ಬಿಟ್ಟು ಅದೊಂದು ಹೇಳ್ತಾರೆ. ಸೊ ತುಂಬಾ ನಗು ಬರುತ್ತೆ ಎಲ್ಲರಿಗೂ, ಆ ಲಾಫಿಂಗ್ ನಡೀತಾ ಇರುತ್ತೆ. ಅದೊಂದು ಹೋಪ್ಫುಲಿ. ಸೊ ಮುಂದುಗಡೆ ನೋಡೋಣ ಇವತ್ತು ಏನೇನು ನಡೆಯುತ್ತೆ ಅಂತ. ನೀವು ಯಾರ್ಯಾರು ವೀಡಿಯೋಸ್ ನೋಡ್ತಿದ್ರು, ಸೊ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಸೊ ಥ್ಯಾಂಕ್ ಯು ಜನಗಳು ಕೀ ಸಪೋರ್ಟಿಂಗ್ ಅಸ್. ಹಿಂಗೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಸೊ ತುಂಬ ಜನ ನೋಡ್ತಾ ಇದ್ದಾರೆ, ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಸೊ ಥ್ಯಾಂಕ್ ಯು ಜನಗಳು, ಮೀಟ್ ಯು ನೆಕ್ಸ್ಟ್ ಟೈಮ್. ಟಾಟಾ, ಬಾಯ್ ಬಾಯ್.